ಅವರವರು ರವಿಚಂದ್ರನ್ ಅವರ ಮಗ ಅಂತ ಬರಲಿ, ಬಟ್ ಹೋಗೋ ಟೈಮಲ್ಲಿ ಅದು ವಿಕ್ರಮ್ ರವಿಚಂದ್ರನ್ನ ಅವರು ಮೈಂಡಲ್ಲಿ ಇಟ್ಕೊಂಡು ಆಚೆ ಹೋಗಬೇಕು. ಅದರಲ್ಲಿ ಎಷ್ಟು ಸಕ್ಸಸ್ ಆಗಿದ್ದೀನಿ, ಎಷ್ಟು ಫೇಲ್ ಆಗಿದ್ದೀನಿ, ಐ ಡೋಂಟ್ ನೋ. ಬಟ್ ಒಂದಂತೂ ನಿಜ, ಲೈಫಲ್ಲಿ ಸಕ್ಸಸ್ಸು ಫೇಲರಿಂದ ನಾನು ಹೋಗ್ತಾ ಇಲ್ಲ, ನಾನು ಹೋಗ್ತಾ ಇರೋದು ಒಂದು ಗ್ರೋತ್ಗೆ. ಸೊ ಈ ಥರ ಒಂದು ಪ್ಯಾಟರ್ನಲ್ಲಿ ಯೋಚನೆ ಮಾಡಿದಾಗ ಆಡಿಯನ್ಸ್ ಬಂದು ಕಂಟೆಂಟ್ ಇರೋ ಸಿನಿಮಾಸ್ನ ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ ಅಂತ ಗೊತ್ತು. ಬಟ್ ನನಗೊಂದು ಡೆಸ್ಟಿನೇಷನ್ ಇರುತ್ತಲ್ಲ, ನಾನೊಂದು ಗ್ರಾಫ್ ಮಾಡ್ಕೊಂಡಿರ್ತೀನಿ, ನನ್ನ ಲೈಫಲ್ಲಿ ನಾನು ಇಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿರ್ತೀನಿ. ಸೊ ಕಂಟೆಂಟ್ ಜೊತೆಗೆ ಜನಕ್ಕೆ ಇಷ್ಟ ಆಗುವಂಥ ಸಿನಿಮಾ ಕೊಟ್ಟರೆ, ಯಾವುದೇ ಸಿನಿಮಾ ಇರಲಿ, ನಾಳೆ ನೀವು ಬಂದು ಹೀರೋ ಮಾಡಿದ್ರು ಸಿನಿಮಾ ಚೆನ್ನಾಗಿದ್ದರೆ 100% ನಮ್ಮ ಇಂಡಸ್ಟ್ರಿಯಲ್ಲಿ ಓಡುತ್ತೆ. ಸೊ ಆ ಥರ ಒಂದು ಸಿನಿಮಾನ ಮಾಡಬೇಕಂತ ಮೈಂಡಲ್ಲಿ ಫಿಕ್ಸ್ ಆಗಿದ್ದೆ. ರೈಟ್ ಟೈಮ್ ನಮ್ಮ ಕಾರ್ತಿಕ್ ಅವ್ರು ಬಂದರು. ಅವ್ರು ಹೇಳಿದ ಲೈನ್, ಒಂದು ಸರ್ಕಲ್ ಆಫ್ ಲೈಫ್, ಒಂದು ಸ್ಟೋರಿ, ಒಂದು ಕಂಟೆಂಟ್, ಪಾತ್ರ, ಪ್ರತಿಯೊಂದು ನನಗೆ ಚಾಲೆಂಜಿಂಗ್ ಆಗಿತ್ತು. ನಾನು ಈಸಿಯಾಗಿ ಮಾಡಬಾರ್ದು ಸಿನಿಮಾನ. ಸೊ ತುಂಬ ನಮಗಿರುವಂಥ ಒಂದು ಬಜೆಟಲ್ಲಿ ನಾವೆಷ್ಟು ಪುಲ್ ಆಫ್ ಮಾಡೋಕ್ಕಾಗತ್ತೆ, ಆ ಒಂದು ಸ್ಕೇಲ್ನ ನಿಮ್ಗೆ ಹೆಂಗೆ ತೋರ್ಸೋಕ್ಕಾಗತ್ತೆ, ಆ ಮೈಂಡ್ಸೆಟ್ಟಲ್ಲಿ ತುಂಬ ಇರ್ತೀನಿ ನಾನು. ಆ ಟೈಮಲ್ಲಿ ಈ ಸ್ಟೋರಿ ಬಂತು, ಅದಕ್ಕೆ ನಾನು ಈ ಸ್ಟೋರಿ ಒಪ್ಕೊಂಡು. ಜೊತೆಗೆ ಡೈರೆಕ್ಟ್ರು ಕೂಡ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಜಡ್ಜ್ ಮಾಡ್ತಾರೆ ಟ್ಯಾಲೆಂಟ್ನ ಅಂತ. ಸೊ ಈಗ ಸ್ಟೋರಿ ಅಂತ ಕೇಳಿದಾಗ ನೀವು ಒಬ್ಬರೇ ಅಂತ ಅಕ್ಸೆಪ್ಟ್ ಮಾಡ್ತೀರಿ, ಇಲ್ಲ ತಂದೆಯವ್ರ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡ್ತೀರಿ, ಹಿಂಗೆ ನೀವು ನಂಬ್ತೀರಂದ್ರೆ ಹೇಳ್ತೀನಿ, ನಾನು ಒಬ್ಬನೇ ಡಿಸೈಡ್ ಮಾಡೋದು. ಇಟ್ ಇಸ್ ಓನ್ಲಿ ಮೀ. ಯಾಕಂದ್ರೆ ಈ ಒಂದು ಕ್ವಶನ್ ತುಂಬಾ ಜನ ಹತ್ರ ಇರುತ್ತೆ, ಕೇಳಬೇಕು ಅಂತ ಇಲ್ಲ, ಕೇಳಕ್ ಸ್ವಲ್ಪ ಹಿಂದೆ ಇಟ್ಟಾಗ್ತಾ ಇರ್ತಾರೆ. ಕೇಳ್ಬಿಟ್ಟು ನಿಮ್ಮಿಂದ ಕೇಳಿದ್ರಿ ಯಶವಂತ್, ಹ್ಯಾಟ್ಸ್ ಆಫ್ ಯು, ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ಸರ್ ಲೈಫ್ ನಂದು ಸರ್, ಕರೆಕ್ಟಾ? ಇವತ್ತಿಲ್ಲಿ ಮಾತಾಡ್ಬೇಕಂದ್ರೆ ಯಾರು ಬರಬೇಕು? ನಾನೇ ಬರಬೇಕು. ಸೊ ನಾನೇ ನನ್ನ ಲೈಫ್ನ ಡಿಸೈಡ್ ಮಾಡಬೇಕು, ಇದೇ ನನ್ನ ಆಸೆ. ಪ್ರತಿಯೊಬ್ಬರು ಅಷ್ಟೇ ಸರ್, ಯು ಡಿಸೈಡ್ ಯುವರ್ ಲೈಫ್. ಬೇರೆಯವ್ರ ಕೈಗೆ ನೀವು ಲೈಫ್ನ ಕೊಡಬೇಕು. ನಮ್ಮ ತಂದೆ ಎಲ್ಲಿದ್ರು ನನ್ನನ್ನು ಬ್ಲೆಸ್ ಮಾಡ್ತಾ ಕೂತಿದ್ದಾರೆ 100%. ನಾನು ಎಲ್ಲೋ ಒಂದು ಕಡೆ ಬೀಳ್ತಾ ಇದ್ದೀನಿ ಅಂತ ಗೊತ್ತಾದರೆ 100% ಅವ್ರಿಗೊಂದು ಕೈ ಇಡ್ತಾರೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಯಶ್, ಥ್ಯಾಂಕ್ ಯು. ವಿಕ್ರಮ್, ಇದು ಕಂಪ್ಲೀಟ್ ಗ್ಯಾಂಗ್ಸ್ಟರ್ ಸಿನಿಮಾನ? ಗ್ಯಾಂಗ್ಸ್ಟರ್ ಅಂತ ತಗೊಂಡ್ರೆ ಗ್ಯಾಂಗ್ಸ್ಟರ್, ಬಟ್ ಇವತ್ತೊಂದು KGF ಅನ್ನೋ ಒಂದು ಫ್ರಾಂಚೈಸಿ ಬಗ್ಗೆ ಎಲ್ರಿಗೂ ಗೊತ್ತು. ಗ್ಯಾಂಗ್ಸ್ಟರ್ ಎಸ್, ಬಟ್ ನನಗೆ ಅದು ಒಂದು ಮದರ್ ಆ್ಯಂಡ್ ಸನ್ ಸ್ಟೋರಿ. ಸೊ ಆಡಿಯನ್ಸ್ ಹೆಂಗೆ ತಗೋತಾರೆ ಅನ್ನೋದ್ರ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಇದು ಗ್ಯಾಂಗ್ಸ್ಟರ್ ಅಂದ ತಕ್ಷಣ ಬರೀ ಆ್ಯಕ್ಷನ್ ಇರುತ್ತೆ ಅಂತ ಹೇಳಿ, ನಮ್ಮ ಸಿನಿಮಾದಲ್ಲಿ ಆ್ಯಕ್ಷನ್ 4 ಬ್ಲಾಕ್ ಇದೆಯಾ? 4 ಬ್ಲಾಕ್ ಇದೆ. ಸೊ ಇಡೀ ಸಿನಿಮಾ ಆ್ಯಕ್ಷನ್. ಅದರಲ್ಲಿ ಬರೋ ಅಂಥ ಒಂದು ಕೋರ್ ವ್ಯಾಲ್ಯೂ ಇದೆಯಲ್ಲ, ಕ್ಯಾರೆಕ್ಟರ್ ಒಂದು ಸ್ಟೋರಿ ಇದು. ದಟ್ ಸ್ಟೋರಿ ಟ್ರಿಗರ್ಡ್ ಮೀ ಟು ಡೂ ದಿಸ್ ಸಬ್ಜೆಕ್ಟ್. And I want you to witness the story on the screen actually. Action blocks alla yaar madta idare? Ravi Varma master, Barbekagittu avaru. Most probably all the fights avare martidare. Pratikshana Suddhi Zee Kannada News app download maadi. Live TV, latest updates, entertainment, lifestyle, technology suddhi nimma angayalli.